ಸಿದ್ದರಾಮಯ್ಯ ವಿರುದ್ಧ ನೇರ ನೇರ ಸಮರಕ್ಕಿಳಿದ ಕುಮಾರಸ್ವಾಮಿ, ಸಿದ್ದರಾಮಯ್ಯ ಸಿಡಿ ಗುಂಡಿಗೆ ಕುಮಾರಸ್ವಾಮಿ ಕೊತ ಕೊತ. ಸಿದ್ದರಾಮಯ್ಯ ವಿರುದ್ಧ ನೇರ ನೇರ ಸಮರಕ್ಕಿಳಿದು ಬಿಟ್ರು ಕುಮಾರಸ್ವಾಮಿ. ಸಿದ್ದರಾಮಯ್ಯನವರ ಸಿಡಿ ಗುಂಡಿಗೆ ಕುಮಾರಸ್ವಾಮಿ ಕೊತ ಕೊತ. ಅಪ್ಪ ಆಯ್ತು, ಈಗ ಮಗನಿಂದಲೂ ಕೂಡ ಸಿದ್ದರಾಮಯ್ಯಗೆ ಗುದ್ದು. ಅಪ್ಪ ಆಯ್ತು, ಈಗ ಮಗನಿಂದಲೂ ಸಿದ್ದರಾಮಯ್ಯಗೆ ಗುದ್ದು. ಯಡಿಯೂರಪ್ಪಗೆ ಸಿಎಂ ಕುರ್ಚಿ ಸಿಗಲು ಯಾರು ಕಾರಣ ಗೊತ್ತಾ? ಎಲ್ಲ ವಿಚಾರವನ್ನ ಬಯಲು ಮಾಡಿದ್ರು ಕುಮಾರಸ್ವಾಮಿ. ಸಿದ್ದರಾಮಯ್ಯ ಸಿಡಿ ಗುಂಡಿಗೆ ಕುಮಾರಸ್ವಾಮಿ ಕೊತ ಕೊತ. ಯಡಿಯೂರಪ್ಪಗೆ ಸಿಎಂ ಕುರ್ಚಿ ಸಿಗಲು ಯಾರು ಕಾರಣ ಗೊತ್ತಾ? ಪಕ್ಕವೇ ಕುಳಿತು ದೋಖಾ ಮಾಡಿದವರ ಕತೆ ಹೇಳಿದ ಕುಮಾರಸ್ವಾಮಿ. ಆಂಗ್ಲ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಸಿದ್ದುಗೆ ಕುಮಾರಸ್ವಾಮಿ ಕೌಂಟರ್ ನೀಡಿದ್ದಾರೆ. ಪಕ್ಕಕ್ಕೆ ಕುಳಿತು ದೋಖಾ ಮಾಡಿದವರ ಕಥೆ ಹೇಳಿದ್ರು ಕುಮಾರಸ್ವಾಮಿ. ಆಂಗ್ಲ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಸಿದ್ದುಗೆ ಕುಮಾರಸ್ವಾಮಿ ಕೌಂಟರ್. ಸಿದ್ದರಾಮಯ್ಯ ಸಿಡಿ ಗುಂಡಿಗೆ ಕುಮಾರಸ್ವಾಮಿ ಕೊತ ಕೊತ. ಸರ್ಕಾರ ಪತನದ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಅಪ್ಪ ಆಯ್ತು, ಈಗ ಮಗನಿಂದಲೂ ಸಿದ್ದರಾಮಯ್ಯಗೆ ಗುದ್ದು. ಯಡಿಯೂರಪ್ಪಗೆ ಸಿಎಂ ಕುರ್ಚಿ ಸಿಗಲು ಯಾರು ಕಾರಣ ಗೊತ್ತಾ? ಪಕ್ಕವೇ ಕುಳಿತು ದೋಖಾ ಮಾಡಿದವರ ಕತೆ ಹೇಳಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಸಿದ್ದರಾಮಯ್ಯ ವಿರುದ್ಧ ನೇರ ನೇರ ಸಮರಕ್ಕಿಳಿದು ಬಿಟ್ರು ಕುಮಾರಸ್ವಾಮಿ. ಸಿದ್ದರಾಮಯ್ಯ ಸಿಡಿ ಗುಂಡಿಗೆ ಕುಮಾರಸ್ವಾಮಿ ಕೊತ ಕೊತ. ಅಪ್ಪ ಆಯ್ತು, ಈಗ ಮಗನಿಂದಲೂ ಕೂಡ ಸಿದ್ದರಾಮಯ್ಯಗೆ ಗುದ್ದು. ಬಿಜೆಪಿಗಿಂತ ಸಿದ್ದರಾಮಯ್ಯನವರೇ ನಮಗೆ ಮೊದಲ ಶತ್ರು ಅನ್ನುವಂತಹ ಮಾತನ್ನ ಕೂಡ ಆಡಿದ್ರು ಎಚ್ ಡಿ ಕೆ. ಆಂಗ್ಲ ಪತ್ರಿಕೆಯೊಂದಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ಸ್ಫೋಟಕ ಮಾಹಿತಿಯನ್ನ ಹೊರಗೆಡವಿದ್ದಾರೆ ಕುಮಾರಸ್ವಾಮಿ. ಬಿಜೆಪಿಗಿಂತ ಸಿದ್ದರಾಮಯ್ಯನವರೇ ನಮಗೆ ಮೊದಲ ಶತ್ರು ಅನ್ನೋದನ್ನ ಹೇಳಿದ್ದಾರೆ. ನನ್ನ ಮುಖ್ಯಮಂತ್ರಿ ಕುರ್ಚಿ ಹೋಗೋದಿಕ್ಕೆ ಸಿದ್ದರಾಮಯ್ಯ ನೇರ ಕಾರಣ ಅನ್ನುವಂತಹ ನೇರ ಆರೋಪವನ್ನ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾಡಿರುವಂತದ್ದು. ಆಂಗ್ಲ ಪತ್ರಿಕೆಗೆ ನೀಡಿದಂತಹ ಸಂದರ್ಶನದಲ್ಲಿ ಸಿದ್ದುಗೆ ಕುಮಾರಸ್ವಾಮಿ ಕೌಂಟರ್. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಗಿರೀಶ್, ಆಂಗ್ಲ ಪತ್ರಿಕೆಯೊಂದಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಫೋಟಕ ಸಂದರ್ಶನ, ಅದನ್ನ ಸಂಪೂರ್ಣವಾಗಿ ವಿವರಿಸೋದಾದ್ರೆ, ಜೊತೆಗೆ ಅಪ್ಪನ ನಂತರ ಮಗ ಮಾಡ್ತಾ ಇರುವಂತಹ ಹೊಸ ಹೊಸ ಆರೋಪಗಳ ಬಗ್ಗೆ ಹೇಳೋದಾದ್ರೆ. ಖಂಡಿತ ವೀಣಾ, ಕುಮಾರಸ್ವಾಮಿ ಅವರು ಏನು ಈಗ ಆರೋಪವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧ, ಇದು ಒಂದು ರೀತಿಯ ರಾಜಕೀಯ ತಂತ್ರಗಾರಿಕೆ ಅಂತಾನೆ ಹೇಳಲಾಗ್ತಾ ಇಲ್ಲ. ಯಾಕಂದ್ರೆ ಉಪಚುನಾವಣೆ ಬರ್ತಾ ಇದೆ, ಈ ಸಂದರ್ಭದಲ್ಲಿ JDS ಒಕ್ಕಲಿಗರನ್ನ ಒಂದು ಮಾಡುವಂತ, ಅಂದ್ರೆ ತಮ್ಮ ವೋಟ್ ಬ್ಯಾಂಕ್ ಏನಿದೆ ಒಕ್ಕಲಿಗರ ವೋಟ್ ಬ್ಯಾಂಕ್ ಅನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನ JDS ನ ಇಬ್ಬರೂ ನಾಯಕರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಉಪಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅವ್ರು ಗೆಲ್ಲಬೇಕಾಗಿರುವ ಮೂರು ಕ್ಷೇತ್ರಗಳು ಅವರಿಗೆ ಬಹಳ ಪ್ರಮುಖವಾಗಿರುವಂಥದ್ದು. ಸಿದ್ದರಾಮಯ್ಯ ವಿರುದ್ಧ ಯಾವೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಆ ಮೂಲಕ ಮತ್ತೆ ಒಂದು ಸಿಂಪತಿಯನ್ನ ಗಿಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಕೂಡ ಈ ಮೈತ್ರಿ ಸರ್ಕಾರದ ಈ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಏನೆಲ್ಲ ಕಾಟ ಕೊಟ್ಟರು, ನನಗೆ ಸರ್ಕಾರ ನಡೆಸಲಿಕ್ಕೆ ಆಗ್ಲಿಲ್ಲ, ಈ ರೀತಿ ಹೇಳಿಕೊಳ್ಳುವ ಮೂಲಕ ಅವರ ವೋಟ್ ಬ್ಯಾಂಕ್ ಮತ ಬ್ಯಾಂಕ್ ಏನಿದೆ ಒಕ್ಕಲಿಗರ ಸಮಾಜವನ್ನ ಒಗ್ಗೂಡಿಸುವಂತ ಒಂದು ಪ್ರಯತ್ನ ನಡೆಸ್ತಾ ಇದ್ರ ಅನ್ನುವಂತ ಆರೋಪ ಕಾಂಗ್ರೆಸ್ ಕೂಡ ಮಾಡಿದೆ ಈಗಾಗ್ಲೇ. ಸಿದ್ದರಾಮಯ್ಯ ಅವರ ಮೇಲೆ ಸುಮಾರು 10 ಕೌಂಟರ್ಗಳನ್ನ ಏನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಅದರಲ್ಲಿ ಕೆಲವೊಂದಿಷ್ಟು ಅನುಮಾನಗಳು ಹುಟ್ಟಿದೆ. ಆ ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ವಿಶೇಷವಾಗಿ ಅನರ್ಹ ಶಾಸಕರು ಏನ್ ತೆರಳಿದ್ರು ಮುಂಬೈಗೆ, ಆ ಸಂದರ್ಭದಲ್ಲಿ 5 ಸಿದ್ದರಾಮಯ್ಯ ಅವರ ಬೆಂಬಲಿಗರು ಇದ್ದು ಅನ್ನುವಂತ ಆರೋಪವನ್ನ ದೇವೇಗೌಡರು ಕೂಡ ಮಾಡಿದ್ರು. ಜೊತೆಗೆ ಒಂದು ಬಹಳ ಪ್ರಮುಖವಾದಂತ ಅಂಶ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು, ಸಿದ್ದರಾಮಯ್ಯ ಅವರು ನಮ್ಮ ಮೊದಲ ಶತ್ರು ಬಿಜೆಪಿಯಗಿಂತ ಅನ್ನುವಂತ ಮಾತನ್ನ ಏನ್ ಹೇಳ್ತಿದ್ರು ಅಂದ್ರೆ, ಅವರಿಗೆ ರಾಜಕೀಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಶತ್ರು, ಬಿಜೆಪಿಗಿಂತ ಕಾಂಗ್ರೆಸ್ಗೆ ಅವರಿಗೆ ಪ್ರಬಲ ಪೈಪೋಟಿ JDSಗೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು, ಅವರನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಕೂಡ ಇಲ್ಲಿ ಟಾರ್ಗೆಟ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ JDS ಅಂತ ಹೇಳ್ಬೋದು ವೀಣಾ. ಎಸ್ ಗಿರೀಶ್, ಇದರ ಜೊತೆ ಜೊತೆಗೆ ಅತೃಪ್ತ ಶಾಸಕರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಅವರು ವಾಪಸ್ ಬರೋದಕ್ಕೆ ರೆಡಿ ಆಗಿದ್ರು, ಆದ್ರೆ ಸಿದ್ದರಾಮಯ್ಯನವ್ರಿಗೆ ಒಪ್ಪಿರ್ಲಿಲ್ಲ ಅಂತ. ಆದ್ರೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇರೋದೇ ಬೇರೆ, ಅವ್ರು ನನ್ನ ಆಪ್ತರಾದ್ರೂ ಕೂಡ ಅವ್ರು ನನ್ನ ಮಾತನ್ನ ಕೇಳ್ತಾ ಇಲ್ಲ ಅನ್ನುವಂತಹ ಅಭಿಪ್ರಾಯ ಸಿದ್ದರಾಮಯ್ಯನವ್ರದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ. ವೀಣಾ, ಅದು ಸಾಕಷ್ಟು ಗೊಂದಲಮಯವಾಗಿದೆ. ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಮತ್ತೆ ಬಸ್ಸಿ ಬಸವರಾಜ್ ಅವರು ಹೇಳಿರುವಂತ ಹೇಳಿಕೆಗಳ ಪ್ರಕಾರ
ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ಅಣತಿ ಅಂತಾನೆ ಆಗಿತ್ತು. ನಾವು ಅವ್ರು ಹೇಳ್ದ ಕೇಳಿದ್ವಿ, ಆದ್ರೂ ಕೂಡ ನಮ್ಗೆ ಅನರ್ಹತೆಯ ಶಕ್ತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಅಂದ್ರೆ ಕಾಂಗ್ರೆಸ್ ಪಕ್ಷ ಏನು ಅವ್ರ ವಿರುದ್ಧ ದೂರನ್ನ ಸಲ್ಲಿಸಿತ್ತು, ಆ ವಿಚಾರವಾಗಿ ಅವ್ರು ಸಾಕಷ್ಟು ಬೇಸರಗೊಂಡಿದ್ರು. ಅದೇ ವಿಚಾರವನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು, ಸಿದ್ದರಾಮಯ್ಯ ಅವರು ಇದೆಲ್ಲದರ ಹಿಂದೆ ಕೈವಾಡ ಇದೆ, ಅವರ ಕರಾಮತ್ ಇದೆ ಅನ್ನುವಂತ ಒಂದು ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಆದ್ರೆ ಅಂತಿಮ ಹಂತದವರೆಗೆ ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ನ ಒತ್ತಡಕ್ಕೆ ಮಡಿದು ಯಾರ್ಯಾರು ಅಸಮಾಧಾನಿತ ಶಾಸಕರಿದ್ದಾರೆ ಅವ್ರನ್ನ ವಾಪಸ್ ಕರೆದುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರು ಕೂಡ. ಜೊತೆಗೆ ಸದನದಲ್ಲೂ ಕೂಡ ಮೈತ್ರಿ ಸರ್ಕಾರದ ಉಳಿಸುವ ನಿಟ್ಟಿನಲ್ಲಿ ಅವರು ಪಾಯಿಂಟ್ ಆಫ್ ಆರ್ಡರ್ ನ ರೈಸ್ ಮಾಡಿದ್ರು ಸಿದ್ದರಾಮಯ್ಯ ಅವರು. ಆ ಮೂಲಕ ಒಂದಿಷ್ಟು ಸಮಯ ಅವಕಾಶ ಸಿಗುವ ರೀತಿ ಕುಮಾರಸ್ವಾಮಿ ಅವರು ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು. ಸೊ ಅದೆಲ್ಲವೂ ಕೂಡ ಬಹಳ ಸ್ಪಷ್ಟ, ಕೊನೆ ಹಂತದಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರನ ಉಳಿಸುವಂತ ಪ್ರಯತ್ನದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ವಿನಾ ಎಸ್, ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗಾಗಿ.